ಸೂರಜ್ ರೇವಾ ಪ್ರಕರಣವನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೈಗೆತ್ತಿಕೊಳ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ತನಿಖೆ ಒಂದ್ ಕಡೆಗೆ ಚುರುಕಾಗುತ್ತೆ. ಇವತ್ತು ಮಧ್ಯಾಹ್ನದ ನಂತರ ಸೂರಜ್ ಕೇಸ್ ಅಧಿಕೃತವಾಗಿ ಸಿಐಡಿಗೆ ಹಸ್ತಾಂತರ ಆಗಿದೆ. ವಿತ್ ಡೀಟೇಲ್ಸ್ ಫ್ಯಾಕ್ಸ್ ಮಾಡಲಾಗಿದೆ ಕೇಸ್ ಫೈಲ್ ಅನ್ನ. ಈಗಾಗಲೇ ಹೊಳೆ ನರಸೀಪುರದ ಗ್ರಾಮಾಂತರ ಠಾಣೆಯ ಪೊಲೀಸರು ಹಸ್ತಾಂತರಿಸಿದ್ದಾರೆ. ತಡರಾತ್ರಿ ಸಿಐಡಿ ಕಚೇರಿಗೆ ಕೇಸ್ ಫೈಲ್ನ ಡೀಟೇಲ್ಸ್ ಹಾಗೂ ಇಲ್ಲಿ ತನಕ ಸಾಧಿಸಿರುವಂತಹ ಪ್ರಗತಿಯ ವಿವರ ಕೂಡ ತಲುಪಿ ಆಗಿದೆ. ಸಿಐಡಿ ಎಡಿಜಿಪಿ ಬಿ ಕೆ ಸಿಂಗ್ ರಿಂದ ತನಿಖಾಧಿಕಾರಿಯ ನೇಮಕ ಕೂಡ ಆಗಿದೆ. ಇನ್ಫ್ಯಾಕ್ಟ್ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಈ ಪ್ರಕರಣದ ತನಿಖೆ ಸಾಗುತ್ತೆ. ಬಾಡಿ ವಾರೆಂಟ್ ಮೂಲಕ ಸೂರಜ್ನನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಬೇಕಾದ ಸಿದ್ಧತೆಯನ್ನ ಸಿಐಡಿ ಈಗಾಗಲೇ ಮಾಡಿಕೊಂಡಿದೆ. ಬಿಕಾಸ್ ಬೇಸಿಕ್ ಅಂದ್ರೆ ತೀರಾ ಪ್ರೈಮರಿ ಇಂಟ್ರಾಗೇಷನ್ ಮಾತ್ರ ಆಗಿರೋದು, ಆಮೇಲೆ ಇದನ್ನ ಈಕ್ವಲ್ ಟು ರೇಪ್ ಅಂತಾನೆ ಕನ್ಸಿಡರ್ ಮಾಡಿರೋದ್ರಿಂದ ಲೈಂಗಿಕ ದೌರ್ಜನ್ಯ 376 ಅಡಿಯಲ್ಲಿ ಕೇಸ್ ದಾಖಲಾಗಿದ್ರು ಕೂಡ ರೇಪ್ ಪ್ರಕರಣದಲ್ಲಿ ಹೇಗೆ ತನಿಖೆ ಸಾಗುತ್ತೋ ಇದರಲ್ಲೂ ಕೂಡ ಹಾಗೆ ಸಾಗಬೇಕಾಗತ್ತೆ. ಸೂರಜ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂತಹ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಮೆಡಿಕಲ್ ಟೆಸ್ಟ್ಗೆ ರಿಕ್ವೆಸ್ಟ್ ಅನ್ನ ಪೊಲೀಸರು ಈಗಾಗಲೇ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಇಮೇಲ್ ಮೂಲಕ ಮನವಿಯನ್ನ ಪೊಲೀಸರು ಸಲ್ಲಿಸಿದ್ದಾರೆ. ನಿನ್ನೆ ಸಂತ್ರಸ್ತ ಯುವಕನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಲಾಗಿದೆ. ಇಂದು ಸೂರಜ್ಗೆ ಮೆಡಿಕಲ್ ಟೆಸ್ಟ್ನ ಅಗತ್ಯತೆ ಬಗ್ಗೆ ಪೊಲೀಸರು ತಿಳಿಸಿದ್ದಾರೆ. ಬಾಡಿ ವಾರೆಂಟ್ ಮೂಲಕ ಸೂರಜ್ನನ್ನ ವಶಕ್ಕೆ ಪಡೆದ ಬಳಿಕ ವಿವಿಧ ರೀತಿಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಈಗಾಗಲೇ ಸಂತ್ರಸ್ತ ಯುವಕನಿಗೆ 15 ಮಾದರಿಯ ಟೆಸ್ಟ್ಗಳನ್ನ ಮಾಡಿದ್ದಾರೆ. ಲಿಂಗತ್ವ ಪರೀಕ್ಷೆಯಿಂದ ಹಿಡಿದು ಅನೇಕ ಸೆನ್ಸಿಟಿವ್ ಪರೀಕ್ಷೆಗಳನ್ನ ಕೂಡ ಮಾಡಿದ್ದಾರೆ. ಸೊ ಅಕ್ಯೂಸ್ಡ್ಗೂ ಕೂಡ ಇಂಥದ್ದೇ ಟೆಸ್ಟ್ಗಳನ್ನ ಒಳಪಡಿಸುವಂತಹ ಅನಿವಾರ್ಯತೆ ಇರೋದ್ರಿಂದ ಒನ್ಸ್ ಬಾಡಿ ವಾರೆಂಟ್ ಮೇಲೆ ಈತ ಪಿ ಸಿ ಕಸ್ಟಡಿಗೆ ಬಂದ ಬಳಿಕ ಮೆಡಿಕಲ್ ಟೆಸ್ಟ್ಗೆ ಈತನನ್ನ ಒಳಪಡಿಸಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಲೋಕೇಶ್, ಮೆಡಿಕಲ್ ಟೆಸ್ಟ್ ಇವತ್ತೇ ಆಗುತ್ತಾ, ಎಷ್ಟೊತ್ತಿಗಾಗುವಂತಹ ಸಾಧ್ಯತೆ ಇದೆ, ಯಾವ್ಯಾವ ಟೆಸ್ಟ್ ಅನ್ನ ಇವತ್ತು ಮುಗಿಸ್ಬೇಕು ಅಂತ ಹೇಳಿ ಪ್ಲಾನಿಂಗ್ ನಲ್ಲಿದ್ದಾರೆ ಪೊಲೀಸರು ಹಾಗೂ ವೈದ್ಯಾಧಿಕಾರಿಗಳು? ಮಮತಾ, ಒಟ್ಟು ಟೆಸ್ಟ್ಗಳನ್ನ ಅಂತೇಳಿ ಪೊಲೀಸರು ಬೋರಿಂಗ್ ಆಸ್ಪತ್ರೆ ಹೋಗಿ ಲಿಂಗತ್ವ ಪರೀಕ್ಷೆ ಮತ್ತೆ ಹೀಗೆ ಲೈಂಗಿಕ ಕ್ರಿಯೆಗಳು ಈ ರೀತಿಯ ಒಂದು ಸಮತ್ರ ಶಿಲ್ವ ಆ ರೀತಿಯಾದಂತಹ ಒಂದು ಸುಮಾರು ಟೆಸ್ಟ್ಗಳನ್ನು ಮಾಡಬೇಕು. ರೈಟ್, ಧನ್ಯವಾದ ಲೋಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಸೂರಜ್ ಮೆಡಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ನಲ್ಲಿ ವೈದ್ಯಾಧಿಕಾರಿಗಳು ಹಾಗೂ ಪೊಲೀಸರು ಇಬ್ಬರು ಕೂಡ ಇದ್ದಾರೆ. ಬಾಡಿ ವಾರೆಂಟ್ ಮೇಲೆ ಪಡೆದ ಬಳಿಕ ರಿಕವರಿ ಆಫ್ ಎವಿಡೆನ್ಸ್ನ ಭಾಗವಾಗಿ ಹಾಗೂ ಸಾಕ್ಷ್ಯಗಳ ಸಂಗ್ರಹದ ಭಾಗವಾಗಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ.